ಈಗಾಗಲೇ ದೇವರ ಸಿನಿಮಾ ನೋಡಿದ್ರೆ ನಿಮ್ ಮೈಂಡ್ ಅಲ್ಲಿ ಕೆಲವೊಂದಷ್ಟು ಪ್ರಶ್ನೆಗಳು ಬಂದಿರ್ತವೆ. ಆ ಇನ್ಸ್ಪೆಕ್ಟರ್ ಹುಡ್ಕೊಂಡ್ ಬಂದಿರುವಂತ ಆ ಯತಿಯನವನ್ ಯಾರು, ಏನಾಗಿದ್ದಾನೆ? ಇನ್ನೊಂದ್ ಕಡೆ ದೇವರನ ಮಗ ವರ ದೇವರನ್ನ ಯಾಕೆ ಮರ್ಡರ್ ಮಾಡ್ತಾನೆ, ಐ ಮೀನ್ ಕೊಲೆ ಮಾಡ್ತಾನೆ? ಇನ್ನ ಸೆಕೆಂಡ್ ಚಾಪ್ಟರ್ ಅಲ್ಲಿ ಸ್ಟೋರಿ ಯಾವ ರೀತಿ ಬರಬಹುದು, ಇಷ್ಟು ಪ್ರಶ್ನೆಗಳು ನಿಮ್ ಮೈಂಡ್ ಒಳಗಡೆ ಕೂತ್ಕೊಂಡ್ಬಿಟ್ಟಿದೆ ಅಂತ ಗೊತ್ತು, ಇದನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೆ ಈ ವಿಡಿಯೋನ ಮಾಡ್ತಾ ಇರೋದು. ಕಂಪ್ಲೀಟ್ ಆಗಿ ಎಲ್ಲಾನು ರಿವೀಲ್ ಮಾಡ್ಬಿಡ್ತೀನಿ, ಸ್ಪಾಯ್ಲರ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಇನ್ನು ಈ ಸಿನಿಮಾನ ನೋಡಿಲ್ಲ ಅಂದ್ರೆ ಒಂದ್ಸರಿ ನೋಡಿ, ಎಲ್ಬಾಗರು ನೋಡಿ, ಐ ಡೋಂಟ್ ಮೈಂಡ್. ಅದಾದ್ಮೇಲೆ ಈ ವಿಡಿಯೋ ನೋಡಿದ್ರೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಏನ್ ಸ್ಟೋರಿ, ಯಾವ ರೀತಿ ಲಿಂಕ್ ಇರಬಹುದು, ಮುಂದೆ ಸ್ಟೋರಿ ಯಾವ ರೀತಿ ಬರಬಹುದು ಅನ್ನೋದೆಲ್ಲ ಕ್ಲಿಯರ್ ಆಗ್ಬಿಡ್ತದೆ. ಸೊ ಟೈಮ್ ವೇಸ್ಟ್ ಮಾಡ್ತೇನೆ, ಶುರು ಮಾಡೋಣಾಗಿದ್ರೆ ಫಸ್ಟ್ ಥಿಂಗ್ ಹೇಳೋದಕ್ಕಿಂತ ಮುಂಚೆ ಸ್ಟೋರಿನ ಸ್ವಲ್ಪ ಕರೆಕ್ಟ್ ಆಗಿ ನೀಟ್ ಆಗಿ ಅರ್ಥ ಮಾಡ್ಕೋಬೇಕು. ನೀವು ಈ ಸಲ ವರ್ಲ್ಡ್ ಕಪ್ ಇಂಡಿಯಾದಲ್ಲಿ ಆರ್ಗನೈಸ್ ಮಾಡಿರ್ತಾರೆ, ಈ ಫಂಕ್ಷನ್ ಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡ ದೇಶದಿಂದ ಬರ್ತಾ ಇರ್ತಾರೆ. ಈ ಪ್ರೋಗ್ರಾಮ್ ಗೆ ಏನಾದ್ರೂ ಕಂಟಕ ಮಾಡುವಂತ ಒಂದು ಗ್ಯಾಂಗ್ಸ್ಟರ್ ಟೀಮು ಕೂಡ ಇರ್ತದೆ, ದಯಾ ಅಂಡ್ ಯತಿ ಅಂತ. ಈ ದಯಾ ಯಾರು ಏನು ಅಂತ ಗೊತ್ತಿರಲ್ಲ ಅವ್ರಿಗೆ, ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಯತಿ ಅನ್ನೋನನ್ನ ಅಂಟ್ ಮಾಡೋದಕ್ಕೆ ಅಂತ ಒಬ್ಬ ಸ್ಪೆಷಲ್ ಆಫೀಸರ್ ನ ಅಯ್ಯರ್ ಮಾಡ್ತಾರೆ. ಇವನನ್ನ ಹುಡ್ಕೊಂಡು ಹೋಗ್ತಾರೆ, ಎಲ್ಲಿರಬಹುದು ಎಲ್ಲಿರಬಹುದು ಅಂತ. ವಿಷಯ ಎಲ್ಲ ಗೊತ್ತಾಗ್ತಿದ್ದಾಗೆ ರತ್ನಗಿರಿ ಅನ್ನೋ ಒಂದು ವಿಲೇಜ್ ಹತ್ರ ಹೋಗ್ತಾರೆ ಯತಿನ ಹುಡ್ಕೊಂಡು, ಬಟ್ ಅಲ್ಲಿ ಯತಿ ಸಿಗೋದಿಲ್ಲ, ಬದಲಾಗಿ ಬೈರ ಸಿಗ್ತಾನೆ. ಇವನೇ ಈ ಸಿನಿಮಾದ ಮೇನ್ ವಿಲನ್ ಸೈಫ್ ಅಲಿ ಖಾನ್. ಯತಿ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಿರ್ಬೇಕಾದ್ರೆ ಬೇರೆ ವಿಷಯನೇ ಗೊತ್ತಾಗುತ್ತೆ ಅವನಿಗೆ. ಅಲ್ಲಿದ್ದಂತ ಒಬ್ಬ ಮುದ್ಕ, ಐ ಮೀನ್ ಪ್ರಕಾಶ್ ರಾಜ್, ದೇವರನ ಕಥೆನ ಹೇಳ್ತಾನೆ. ಇದಕ್ಕಿಂತ ಮುಂಚೆ ಅವನಿಗೊಂದ್ ಸ್ವಲ್ಪ ಇಂಟ್ರೊಡಕ್ಷನ್ ಕೂಡ ಕೊಡ್ತಾರೆ. ಅಲ್ಲಿರುವಂತ ಸಮುದ್ರದ ಒಳಗಡೆ ಪ್ರಕಾಶ್ ರಾಜ್ ಅವರು ವಜ್ರದ ಉಂಗರನ ಸಮುದ್ರದ ಒಳಗಡೆ ಬಿಸಾಕಿದ ತಕ್ಷಣ ಅದ್ರ ಒಳಗಡೆ ಇರುವಂತ ಡೆಡ್ ಬಾಡಿಗಳನ್ನ ನೋಡಿ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಕ್ ಬಂದಿದ್ದ ಇನ್ಸ್ಪೆಕ್ಟರ್ ಗೆ ಫುಲ್ ಗಾಸ್ ಆಗ್ಬಿಟ್ಟು ಭಯ ಸ್ಟಾರ್ಟ್ ಆಗೋಗುತ್ತೆ, ಏನ್ ಇವೆಲ್ಲ ಯಾರ್ ಮಾಡಿದ್ದು ಅಂತ. ಆವಾಗ ಸ್ಟೋರಿ ಸ್ಟಾರ್ಟ್ ಆಗದೆ ದೇವರನ ಕಥೆ. ಇಲ್ಲಿ ದೇವರನ ಕಥೆ ಹೇಳೋದಕ್ಕಿಂತ ಮುಂಚೆ ಅವರ ಪುರಾತನ ಕಾಲದಿಂದ ಬಂದಂತ ಸಂಸ್ಕೃತಿ ಇವುಗಳ ಬಗ್ಗೆ ಪ್ರಕಾಶ್ ರಾಜು ಇಂಟ್ರೊಡಕ್ಷನ್ ಕೊಡ್ತಾ ಇರ್ತಾನೆ. ಅವರ ಪುರಾತನ ಕಾಲದಲ್ಲಿ ಯಾವ್ಯಾವ ರೀತಿಯೆಲ್ಲ ನಡ್ಕೊಂಡ್ ಬರ್ತಾ ಇತ್ತು ಸಂಪ್ರದಾಯಗಳು ಅನ್ನೋದನ್ನ. ಬ್ರಿಟಿಷರ ಕಾಲದಿಂದನೂ ಕೂಡ ಈ ಜಾಗದಲ್ಲಿ ತುಂಬಾ ಪಂಗಡಗಳು ಒಟ್ಟಿಗೆನೆ ಒಂದೇ ಫ್ಯಾಮಿಲಿಗಳ ತರ ಇರ್ತಾರೆ. ಆ ಟೈಮಿಂದನೂ ಕೂಡ ಅವರು ಸಮುದ್ರದ ಮೇಲೆ ಹಾದು ಹೋಗುವಂತ ಶಿಪ್ಗಳ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿದ್ದಂತ ವಸ್ತುಗಳನ್ನ ದೋಚಿ ಮತ್ತೆ ಅವ್ರ ಊರಿಗೆ ವಾಪಸ್ ಬಂದು ಅದನ್ನ ಇಟ್ಕೊಂಡು ಹ್ಯಾಪಿಯಾಗಿ ಲೀಡ್ ಮಾಡ್ತಾ ಇರ್ತಾರೆ. ಇದು ಅವರ ಸಂಸ್ಕೃತಿ. ಕ್ರಮೇಣ ಕಳೀತಾ ಕಳೀತಾ ಬ್ರಿಟಿಷ್ ಟೈಮ್ ಲೈನ್ ಕೂಡ ಬರುತ್ತೆ, ಆದ್ರೆ ಬ್ರಿಟಿಷರು ಅವರನ್ನ ಗೆಲ್ಲದಕ್ಕಾಗಲ್ಲ. ಓಕೆ, ಈಗ ಬ್ರಿಟಿಷ್ ಕಾಲನು ಮುಗೀತು, ಸ್ವತಂತ್ರ ಬಂತು, ಇದೀಗ ಇಂಡಿಯನ್ ಗವರ್ಮೆಂಟ್ ಎಲ್ಲ ಕಡೆ ಅಕ್ವೈರ್ ಮಾಡ್ಕೊಂಡಿದೆ. ಈಗ ಅವರ ಹಿರಿಯ ಜನಾಂಗರು ಮಾಡಿರುವಂತ ಅದೇ ಸಂಸ್ಕೃತಿನ ಇನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಶಿಪ್ಗಳ ಮೇಲೆ ಅಟ್ಯಾಕ್ ಮಾಡೋದು, ಕದಿಯೋದು, ತಗೊಂಡ್ಬಂದು ಕೊರೋದು, ಮಾರೋದು, ದುಡ್ಡು ಮಾಡೋದು. ಬಟ್ ಕ್ರಮೇಣ ಕಳೀತಾ 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 ಅದು ಬೇರೆ ರೀತಿನೇ ಟರ್ನ್ ಅಪ್ ಆಗೋಗುತ್ತೆ. ಅವ್ರುಗಳು ಏನ್ ಮಾಡ್ತಾ ಇದೀವಿ, ಏನಕ್ಕೋಸ್ಕರ ಮಾಡ್ತಾ ಇದೀವಿ ಮರೆತು ಅವ್ರಿಗೋಸ್ಕರ ಮಾತ್ರ ಯೋಚನೆ ಮಾಡ್ಕೊಂಡು ಇಲ್ಲಿಗಲ್ ಆಗಿ ದರೋಡೆನ ಮಾಡ್ತಾ ಇರ್ತಾರೆ. ಇದ್ರ ಬಗ್ಗೆ ಎಲ್ಲ ದೇವರನಿಗೆ ಅರಿವಾದ್ಮೇಲೆ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು ಅಂತ ಕೈಗೊಳ್ತಾನೆ. ದೇವರು ಮಾಡಿರೋ ಈ ರೂಲ್ಸ್ ನ ಒಪ್ಕೊಳ್ಳೋದಕ್ಕಾಗ್ದೇನೆ ಅವರ ಜೊತೆಗಿದ್ದಂತ ಸಂಗಡಿಗರಿಗೆಲ್ಲ ಸೇರ್ಕೊಂಡು ದೇವರನ್ನ ಕೊಲೆ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಒನ್ ಟೈಮ್ ಆಫ್ ವ್ಯೂ ಅಲ್ಲಿ ಬದಲಾಗಿ ದೇವರನ್ನ ಅವ್ರ ಕಡೆ ಅವ್ರು ಸಾಯಿಸ್ತೇನೆ, ಸ್ವಂತ ಮಗನೇ ಆದ ವರ ಸಾಯಿಸ್ಬಿಡ್ತಾನೆ. ಪಾಯಿಂಟ್ ಟು ಬಿ ನೋಟೆಡ್, ವರ ಯಾಕೆ ಇಲ್ಲಿ ಸಾಯಿಸ್ತಾನೆ ಅನ್ನೋದು. ಮೊದಲನೇದಾಗಿ ಯತಿ ಯಾರು, ಯಾರಾಗಿರಬಹುದು ಅನ್ನೋದನ್ನ ಲೈಟ್ ಆಗಿ ರಿವೀಲ್ ಮಾಡ್ತೀನಿ. ಇದೇ ರೀತಿ ಬರುತ್ತೆ ಅಂತ ಹೇಳೋದಕ್ಕೆ ಹೋಗಲ್ಲ, ಬಟ್ ರೂಮರ್ಸ್ ಗಳ ಪ್ರಕಾರ ಕೆಲವೊಂದಷ್ಟು ಇನ್ಫಾರ್ಮೇಶನ್ ಕೊಡ್ತೀನಿ ಇದೇ ರೀತಿ ಬರಬಹುದು ಅಂತ. ಸೊ ಈಗಾಗಲೇ ಒಂದು ನ್ಯೂಸ್ ತುಂಬಾ ಕಡೆ ರೆಡಿಟ್ ಸೋರ್ಸ್ ಅಲ್ಲಿ ದೊಡ್ಡದಾಗಿ ಹಬ್ಬಿಟ್ಟಿದೆ. ಬಾಬಿ ಡಿಯೋಲ್ ಅವರು ದೇವರ ಚಾಪ್ಟರ್ 2 ನಲ್ಲಿ ವಿಲನ್ ರೋಲ್ ಅಲ್ಲಿ ಕಾಣಿಸ್ಕೋತಾ ಇದ್ದಾರೆ ಅಂತ. ಆಗಿದ್ಮೇಲೆ ಇವರೇ ಯತಿ ಆಗಿರಬಹುದು ಅಂತ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಅಲ್ಲೂ ಕೂಡ ನನ್ಗನ್ನಿಸ್ತಾ ಇದೆ. ಜೊತೆಗೆ ಆ ಸಮುದ್ರದೊಳಗಡೆ ಆ ಇನ್ಸ್ಪೆಕ್ಟರ್ ಕೆಲವೊಂದಷ್ಟು ಡೆಡ್ ಬಾಡಿಗಳನ್ನ ನೋಡಿದಾಗ ಆ ಗುಂಪಲ್ಲಿ ಯತಿನೂ ಕೂಡ ಒಬ್ಬ ಆಗಿರಬಹುದು ಅನ್ನೋ ಒಂದು ಯೋಚನೆ ಬರ್ತಾ ಇದೆ. ಇನ್ನು ಸೆಕೆಂಡ್ ಚಾಪ್ಟರ್ ಅಲ್ಲಿ ಯತಿ ಡೆತ್ ಯಾವ ರೀತಿ ಆಯ್ತು, ದೇವರನ್ನ ಡೆತ್ ಆಗೋದಕ್ಕೆ ಮೇನ್ ರೀಸನ್ ಏನು ಅನ್ನೋದನ್ನ ರಿವೀಲ್ಡ್ ಮಾಡಬಹುದು. ಇದೀಗ ದೇವರನ ಮಗ ವರ ದೇವರನ್ನ ಯಾಕೆ ಕೊಲೆ ಮಾಡ್ತಾನೆ ಅನ್ನೋದನ್ನ ಲೈಟ್ ಆಗಿ ರಿವೀಲ್ ಮಾಡ್ಕೊಂಡು ಹೋಗ್ತೀನಿ. ಸೊ ಚಾಪ್ಟರ್ ಒನ್ ಅಲ್ಲಿ ನೋಡಿದಿರಾ, ದೇವರ ಅವನ ಮಗನ ಒಂದ್ ಕಲ್ ಬಂಡೆ ಮೇಲೆ ಕೂರಿಸ್ಕೊಂಡು ಅವರ ಮುತ್ತಾತ ತಾತನ ಕಾಲದ ಸ್ಟೋರಿಗಳನ್ನ ಹೇಳ್ತಾ ಹೋಗ್ತಾ ಇರ್ತಾನೆ. ದೇವರನ ಮಗ ವರಗೂ ಆ ಸ್ಟೋರಿನ ಕೇಳಿ ಕೇಳಿ ಬೇಜಾರಾಗ್ಬಿಟ್ಟಿರ್ತದೆ. ಇವಾಗ ಅವ್ರ ಸ್ಟೋರಿ ಎಲ್ಲ ನಿಲ್ಸ್ಬಿಟ್ಟು ನಮ್ ತಂದೆಯಾದ ದೇವರನ ಕತೆ ನಿನ್ ಕತೆನ ಹೇಳು ಅಂತ ಆರ್ಡರ್ ಮಾಡ್ತಾನೆ. ಆದ್ರೆ ಅದನ್ನ ಹೇಳೋದಕ್ಕೆ ದೇವರನಿಗೆ ಇಷ್ಟ ಇರಲ್ಲ, ಯಾಕಂದ್ರೆ ಅವ್ನ್ ಮಾಡ್ತಾ ಇರೋ ಕೆಲ್ಸ ದರೋಡೆ ಮಾಡಿ ತನ್ನ ದೇಶನೇ ಹಾಳು ಮಾಡ್ತಾ ಇರ್ತಾನೆ. ಅಂದ್ರೆ ಅವನು ಗೊತ್ತಾಗಕ್ಕಿಂತ ಮುಂಚೆ ಎಲ್ಲೋ ಒಂದ್ ಕಡೆ ಈ ಸ್ಟೋರಿನ ಅವನ್ ಮಗನಿಗೆ ಹೇಳಿದ್ರು ಹೇಳಿರ್ತಾನೆ. ಅದನ್ನ ಈ ಸಿನಿಮಾದಲ್ಲಿ ತೋರಿಸಿಲ್ಲ. ನಮ್ಮ ತಾತ ಮುತ್ತಾತರ ಎಲ್ಲ ಸೇರ್ಕೊಂಡು ಈ ರೀತಿ ದೇಶಕ್ಕೆಲ್ಲ ಹೋರಾಡ್ತಿದ್ರೆ ನಮ್ಮ ತಂದೆ ಈ ರೀತಿ ಎಲ್ಲ ಮಾಡಿದ್ದಾನೆ ಅನ್ನೋ ಒಂದು ಕೋಪದಿಂದ ಏನಾದ್ರೂ ಕೊಲೆ ಮಾಡಿರಬಹುದಾ, ಈ ಆಂಗಲ್ ಅಲ್ಲೂ ಕೂಡ ಯೋಚನೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಅವರ ತಂದೆನ ಸಾಯಿಸಿರುವಂತ ಮೂಮೆಂಟ್ ಅಲ್ಲಿ ಆ ಹುಡುಗನ ಮೇಲಿರುವಂತ ಕೋಪನ ಅಬ್ಸರ್ವ್ ಮಾಡಬಹುದು ನೀವು. ಫುಲ್ ಕೋಪ ಎತ್ಕೊಂಡ್ಬಿಟ್ಟಿರ್ತಾನೆ. ಹೊರಟಾಲ ಶಿವ ಅವರು ಸೆಕೆಂಡ್ ಚಾಪ್ಟರ್ ನ ಯಾವ್ಯಾವ ರೀತಿಯಲ್ಲೆಲ್ಲ ತೋರಿಸಬಹುದು ಅನ್ನೋದ್ರ ಬಗ್ಗೆ ಸ್ಕ್ರಿಪ್ಟ್ ನ ನಾನೇ ಓನ್ ಆಗಿ ಬರೀತಾನು ಕೂಡ ಇದ್ದೀನಿ. ಯಾವ್ಯಾವ ರೀತಿಯೆಲ್ಲ ಲಿಂಕ್ ಆಗ್ಬಹುದು ಅನ್ನೋದನ್ನ ಮುಂಬರುವಂತ ವಿಡಿಯೋದಲ್ಲಿ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ ಇಲ್ಲಿಗೆ ಇದು ಸಾಕು, ವಿಡಿಯೋ ಲೆಂತ್ ಜಾಸ್ತಿ ಆಗ್ಬಿಟ್ರೆ ನೋಡೋದಕ್ಕೆ ತುಂಬಾ ಕಷ್ಟ ಆಗ್ಬಿಡ್ತದೆ. ಇನ್ನು ಮುಂದೆ ಹೇಳುವಂತದ್ದು ತುಂಬಾ ಇದೆ, ಪಾರ್ಟ್ 2 ಕೂಡ ಮಾಡ್ತೀನಿ, ವೈಟ್ ಮಾಡ್ತಾ ಇರಿ. ಸಿಗ್ತೀನಿ ಮುಂದೆ ನೋಡಿದಲ್ಲಿ. ಟೇಕ್ ಕೇರ್, ಬೈ ಬೈ, ಸಿ ಯು.